ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್. ಇವತ್ತು ನಿಮಗೆ ಈ ಯೂಟ್ಯೂಬರ್ಸರಿಗೆ ಈ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿರ್ತಾರಲ್ಲ, ಮಾಡ್ತಾರಲ್ಲ, ಅವರಿಗೆ ಹೆಲ್ಪ್ ಆಗೋಂಥ ಒಂದು ವೀಡಿಯೋವನ್ನು ಮಾಡಿಕೊಡ್ತಾ ಇದ್ದೀನಿ. ನೋಡಿ, ನನ್ನ ವೀಡಿಯೋ ಮ್ಯಾನೇಜರ್ನ ಓಪನ್ ಮಾಡಿದ್ದೀನಿ. ಒಂದು ವೀಡಿಯೋವನ್ನು ಓಪನ್ ಮಾಡಿ ನಿಮಗೆ ಫಸ್ಟ್ ತೋರಿಸ್ತೀನಿ ಏನು ಅಂತ ಗೊತ್ತಾಗುತ್ತೆ. ಈ ವಿಡಿಯೋ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಇದ್ರ ಪ್ರಾಪರ್ಟೀಸ್ ತೋರಿಸ್ತೀನಿ. ಇದು ನೋಡಿ ಸ್ನೇಹಿತರೆ, 450 ಸಮಥಿಂಗ್ MB ಇದೆ ಈ ಒಂದು ವಿಡಿಯೋ. ಈ ವಿಡಿಯೋವನ್ನು ಕಾಂಪ್ರೆಸ್ ಮಾಡಿ ಸೇಮ್ ಕ್ವಾಲಿಟಿ, ಸೇಮ್ ಏನಿದೆ ಎಲ್ಲ ಎಕ್ಯುರೇಟಿ ಇರಬೇಕು. ಅದನ್ನು ಡಾಟಾ ಮಾತ್ರ ಕಡಿಮೆ ಆಗಬೇಕು ಕಾಂಪ್ರೆಸ್ ಮಾಡೋದನ್ನು. ಈಗ ನೋಡಿ, ಆಲ್ರೆಡಿ ನಾನು ಕಾಂಪ್ರೆಸ್ ಮಾಡಿದ್ದೀನಿ, 250 MB ಅಷ್ಟು ಬಂದಿದೆ ಸೇಮ್ ವಿಡಿಯೋ. ಆ ರೀತಿ ನೀವು ಸೇಮ್ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿ ಏನೂ ಚೇಂಜಸ್ ಆಗಿದೆ, ವಿಡಿಯೋವನ್ನು ಕಾಂಪ್ರೆಸ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಅದಕ್ಕೂ ಮುಂಚೆ ನನ್ನ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಯೆಸ್ಟ್ಯೂಬ್ ಕನ್ನಡ ನೀವೇನು ಫಸ್ಟ್ ಟೈಮ್ ಬಂದಿದ್ದರೆ ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ, ಹೇಗೆ ಅಂತೇಳಿ ನೋಡೋಣ ಬನ್ನಿ. ನೋಡಿ ಸರ್, ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನ ಓಪನ್ ಮಾಡಿ. ಓಪನ್ ಮಾಡಿ ಸರ್ಚಲ್ಲಿ ನಾನೊಂದು ಹೆಸರನ್ನು ಹೇಳ್ತೀನಿ, ಇಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ನೋಡಿ, ವಿಡಿಯೋ ಕನ್ವರ್ಟರ್ ಅಂತ ಇದೆ. ನೀವು ಬೇರೆ ಬೇರೆ ಕನ್ವರ್ಟರ್ಗಳನ್ನು ನೋಡಿರ್ತೀರಿ, ಆದರೆ ಈ ಕನ್ವರ್ಟರ್ ಆ್ಯಪ್ ಇದೆ ಅಲ್ಲ, ಭಾರಿ ಡಿಫ್ರೆಂಟ್ ಇದೆ ಮತ್ತು ಸಖತ್ತಾಗಿ ಯೂಸ್ಫುಲ್ ಇದೆ ಸ್ನೇಹಿತರೆ. ನೋಡಿ, ಇದೇ ವಿಡಿಯೋ ಕನ್ವರ್ಟರ್, ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಈ ಇದನ್ನು ಓಪನ್ ಮಾಡ್ತೀನಿ ನಾನು ಆ್ಯಪ್ನ, ಆಲ್ರೆಡಿ ಡೌನ್ಲೋಡ್ ಮಾಡಿಕೊಂಡಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಬೋದು. ನಾನು ನೋಡಿ ಮಾಡಿದ್ದೀನಿ ಆಲ್ರೆಡಿ ಡೌನ್ಲೋಡು, ಓಪನ್ ಮಾಡ್ತಾ ಇದ್ದೀನಿ. ಮೇಲಿದೆಯಲ್ಲ ಫಸ್ಟ್ ವಿಡಿಯೋ ಕನ್ವರ್ಟರ್ ಅಂತ ಇದೆಯಲ್ಲ, ಇಲ್ಲಿ ನೋಡಿದರೆ ಕನ್ವರ್ಟರ್ ಅಂದರೆ ಬೇರೆ ಫಾರ್ಮ್ಯಾಟನ್ನು ಚೇಂಜ್ ಮಾಡ್ಬೋದು, ಆ ರೀತಿ ಕನ್ವರ್ಟ್ರು. ಕಾಂಪ್ರೆಸ್ ಮಾಡೋದು ಹೇಗೆ ಅಂತೇಳಿ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಒಂದು ವಿಡಿಯೋವನ್ನು ನಿಮ್ಗೆ ಚಾಯ್ಸ್ ಮಾಡ್ತಾ ಇದ್ದೀನಿ, ಆ ವಿಡಿಯೋನ ಕೆಳಗಡೆ ಸೆಲೆಕ್ಟ್ ಮಾಡಿ ಹೋಗಿದರೆ ನೋಡಿ ಇಲ್ಲಿ ಬರುತ್ತೆ. ಇಲ್ಲಿ ಫಸ್ಟು ಫಾರ್ಮೆಟ್ ವಿಡಿಯೋ ಯಾವ್ಯಾವ ಫಾರ್ಮೆಟ್, ಆಲ್ರೆಡಿ ನೀವೇನು ಒರಿಜಿನಲ್ ಫಾರ್ಮೆಟ್ ಆಗಿದ್ದರೆ ಅದು ನಿಮ್ಗೆ ತೋರಿಸುತ್ತೆ. ಆಮೇಲೆ ನಿಮಗೆ ಯಾವ ಫಾರ್ಮೆಟಿಗೆ ಬೇಕಾದರೂ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಎನಿ ಫಾರ್ಮೆಟ್ ಇದೆ, ಇಷ್ಟು ಫಾರ್ಮೆಟಲ್ಲಿ ನೀವು ಯಾವ ಫಾರ್ಮೆಟ್ ಬೇಕಾದರೂ ಬಳಸ್ಕೊಳ್ಬೋದು. ನಾನು ಆಲ್ರೆಡಿ ಒರಿಜಿನಲ್ MP4 ಫಾರ್ಮೆಟಲ್ಲೇ ಇದ್ದೀನಿ, ಅದನ್ನೇ ಬಳಸ್ತೀನಿ. ರೆಸಲ್ಯೂಷನ್ಸ್ ಸ್ನೇಹಿತರೆ ನೋಡಿ, ನೀವು ಈಗ ಆಲ್ರೆಡಿ ಒರಿಜಿನಲ್ ನಾನು ಅದೇ ಕೊಟ್ಟಿದ್ದೀನಿ, 1920p x 1080p ಕೊಟ್ಟಿದ್ದೀನಿ, ಒರಿಜಿನಲ್ ಇದೆ. ನೀವು ಬೇಕಾದ ರೆಸಲ್ಯೂಷನ್ ಸೆಟ್ ಮಾಡ್ಕೊಳ್ಬೋದು. ಆಮೇಲೆ ಸಬ್ ಟೈಟಲ್ ಟ್ರ್ಯಾಕು, ಇಲ್ಲಿ ನೀವು ಯಾವುದೋ ನಿಮ್ಮ ವಿಡಿಯೋಕ್ಕೆ ಸಬ್ ಟೈಟಲ್ ಟ್ರ್ಯಾಕನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರು, ದಯವಿಟ್ಟು ನೀವು ಇಲ್ಲಿ ಅದನ್ನು ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ಈ ಆ್ಯಪಲ್ಲೇ ಆ ಕೆಲಸವನ್ನು ಇಲ್ಲೇ ಕ್ಲಿಯರ್ ಮಾಡ್ಬೋದು. ಆಮೇಲೆ ಆಡಿಯೋ ಟ್ರ್ಯಾಕ್ಸ್, ಆಡಿಯೋ ಟ್ರ್ಯಾಕ್ಸನ್ನು ನೀವು ಮುಟ್ಟೋದು ಬೇಡ, ಮುಟ್ಬೇಕಂದ್ರೆ ಮುಟ್ಬೋದು ನೀವು ಚೇಂಜಸ್ ಮಾಡೋದಿದ್ರೆ. ಇಲ್ಲಿ ಅಡ್ವಾನ್ಸ್ಡ್, ಇಲ್ಲಿ ಏನೂ ಚೇಂಜಸ್ ಮಾಡೋದೇನು ಬೇಡ, ಹೇಗಿದೆ ಹಾಗೆ ಇರಲಿ, ಏನು ಅವಶ್ಯಕತೆ ಬಿಡೋಲ್ಲ. ನೆಕ್ಸ್ಟ್ ನಾನು ಮೇನ್ ಮುಖ್ಯವಾಗಿ ಬೇಕಿರುವ ಮೆಥಡ್ ಇದು ಕಾಂಪ್ರೆಸರ್. ಇಲ್ಲಿ ನೀವು ಆ ರೈಟ್ ಏನು ಒಂದು ಚೆಕ್ ಮಾರ್ಕ್ ಇದೆಯಲ್ಲ, ಅದನ್ನು ರೈಟ್ ಮಾಡೋದ್ರಿಂದ ಹೊಸ ಆಪ್ಷನ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ವಿಡಿಯೋ ಬಿಟ್ ರೇಟನ್ನು ಚೇಂಜ್ ಮಾಡೋದು ಅಂದರೆ, ಈಗ ನಾನು 70% ಈ ವಿಡಿಯೋವನ್ನು ಡಾಟಾ ತರ್ತಾ ಇದ್ದೀನಿ 70%ಗೆ. ನೀವು ಬೇಕಾದರೆ 50%ಗೆ ತರ್ಬೋದು. ನಾನು ಬೇಕಾದರೆ ಒಂದು ಸುತ್ತು 50% ತಂದರೆ ಎಷ್ಟು ಡಾಟಾ ಕಮ್ಮಿ ಆಗುತ್ತೆ ಅಂತೇಳಿ ತೋರಿಸ್ತೀನಿ ನಿಮಗೆ. ಈಗ 70%ಅಲ್ಲಿ 275.14 MB ಇದೆ ಸ್ನೇಹಿತರೆ. ನೋಡಿ, ಈಗ ವಿಡಿಯೋ ಬಿಟ್ ರೇಟನ್ನು ಕಮ್ಮಿ ಮಾಡ್ತಾ ಹೋದಂಗೆ ನಿಮ್ಗೆ ಇಲ್ಲಿ ಕೆಳಗಡೆ ಡಾಟಾ ಕಡಿಮೆ ಆಗೋದು ತೋರಿಸಿ, ಎಷ್ಟು ಡಾಟಾಕ್ಕೆ ಬರುತ್ತೆ ಅನ್ನೋದು ತೋರಿಸ್ತಾರೆ ಸ್ನೇಹಿತರೆ. 50%ಗೆ ತಂದರೆ 198.50 MB ಬರುತ್ತೆ ಸ್ನೇಹಿತರೆ. ನಾನು ಸಾಧಾರಣ ಏನು ಡಿಫಾಲ್ಟ್ ಇದೆಯಲ್ಲ 70 MB, ಅಲ್ಲಿಗೆ ಇಟ್ಟು ಈ ವಿಡಿಯೋವನ್ನು ಕನ್ವರ್ಟ್ ಅಥವಾ ಕಾಂಪ್ರೆಸ್ ಮಾಡ್ತೀನಿ ಸ್ನೇಹಿತರೆ. ಆಡಿಯೋ ಬಿಟ್ ರೇಟ್ನ ಸಹಿತ ನೀವು ಇಲ್ಲಿ ಕಾಂಪ್ರೆಸ್ ಮಾಡ್ಬೋದು, ಆದರೆ ಅದು ಅವಶ್ಯಕತೆ ಇಲ್ಲ, ಆಡಿಯೋ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಬಿಟ್ ರೇಟ್ನ ಮಾತ್ರ ನೀವು 70 ಡಿಫಾಲ್ಟ್ ಬಂದಿದ್ರೆ ಬಳಸಿದ್ರು ಓಕೆ, ನಿಮ್ಮ ಇಷ್ಟ ಹೇಗೆ ಬೇಕಾದರೂ ಬಳಸ್ಬೋದು, ಅದೇನಿಲ್ಲ. ಕೆಳಗಡೆ ಇಲ್ಲಿ ಕನ್ವರ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಸ್ನೇಹಿತರೆ, ಜಸ್ಟ್ ಆ ಕನ್ವರ್ಟ್ ಮೇಲೆ ಒಂದು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನೆಕ್ಸ್ಟ್ ಒಂದು ಕನ್ವರ್ಟ್ ಮಾಡೋ ಆಪ್ಷನ್ಗೆ ಮುಂದೆ ಹೋಗುತ್ತೆ. ಅಲ್ಲಿ ಕನ್ವರ್ಟ್ ಮಾಡ್ಬೇಕಾದ್ರೆ ಏನು ಸಣ್ಣ ಚೇಂಜಸ್ ಬೇಕಾದರೂ ಮಾಡ್ಕೊಳ್ಬೋದು, ಬೇಡದೇ ಇದ್ದರೆ ಬಿಡ್ಬೋದು. ನೋಡಿ, ಕನ್ವರ್ಟ್ ಅಂತ ಕೊಟ್ಟಿದ್ದೀನಿ, ಇಲ್ಲಿ 4x ಸ್ಪೀಡಲ್ಲೇ ಆಗುತ್ತೆ, ಹೆಸರು ಚೇಂಜ್ ಮಾಮೂಲಿ ಇದೆ ಹೆಸರಾಗುತ್ತೆ. ನೋಡಿ, ನಾನೀಗ ಕನ್ವರ್ಟ್ ಅಂತ ಕೊಟ್ಟಿದ್ದೀನಿ, ಇದೇ ಸ್ಪೀಡಲ್ಲಿ ಆಗ್ತಾ ಇದೆ ಸ್ನೇಹಿತರೆ. ನಾನೇ ಪೂರ್ಣ ಕನ್ವರ್ಟ್ ಆಗೋವರೆಗೆ ನಿಲ್ಸಲ್ಲ, ತೋರಿಸಲ್ಲ, ಕಟ್ ಮಾಡಿದ್ದೀನಿ ವಿಡಿಯೋನ. ನೋಡಿ, ಈ ರೀತಿ ಫಾಸ್ಟಾಗಿ ಹೋಗುತ್ತೆ ಸ್ನೇಹಿತರೆ. ನೀವು ಎಷ್ಟೊತ್ತು ಬೇಕಾದ್ರೆ ಮಿನಿಮಮ್ ನಿಮ್ಮ ಮೊಬೈಲಲ್ಲಿ ಮಿನಿಮೈಸ್ ಮಾಡಿಕೊಂಡು ನೀವು
ಹೋಗ್ಬೋದು, ಆನಾಗೆ ಇಟ್ಕೋಬೇಕಂತೇನಿಲ್ಲ. ಅದು ಸ್ಪೀಡಲ್ಲಿ ಆಗುತ್ತೆ ಸ್ನೇಹಿತರೆ, ನಿಮ್ಮ ಮೊಬೈಲ್ ಸ್ಪೀಡ್ ಮೇಲೆ ಡಿಪೆಂಡ್ ಸ್ನೇಹಿತರೆ. ನೋಡಿ ನನಗೆ ಕೆಲಸ ಈ ನೋಡು, ಮತ್ತೆ ಓಪನ್ ಮಾಡಿದ್ದೇನೆ ಆ್ಯಪನ್ನು, ಆಲ್ರೆಡಿ ಕನ್ವರ್ಟ್ ಆಗಿದೆ. ಅದರ ಔಟ್ಪುಟ್ಸಿಗೆ ಹೋಗ್ತೀನಿ ನಾನು. ಔಟ್ಪುಟ್ಟಲ್ಲಿ ಅಲ್ಲಿ ಎಲ್ಲ ಆಪ್ಷನ್ಗಳು ಇದೆ ಸ್ನೇಹಿತರೆ. ಅದರಲ್ಲಿ ವಿಡಿಯೋ ಕನ್ವರ್ಟರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಆಪ್ಷನಲ್ಲಿ ಬೇಕಾದ್ರೆ ಅದರ ಪ್ರಾಪರ್ಟಿಯನ್ನು ಒಂದು ಚೆಕ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಅದೇ ಡಾಟಾ ಇದು ನೋಡಿ, 156.94 MB ಈ ಡಾಟಾ ಅಷ್ಟಕ್ಕೆ ಬಂದಿದೆ. ಎಷ್ಟು ಡಾಟಾ ಉಳಿಯುತ್ತೆ, ಕ್ಲಾರಿಟಿ ಸೇಮು. ನಾನು ಇಷ್ಟು ಈಗ ಅಪ್ಲೋಡ್ ಮಾಡಿರೋ ವಿಡಿಯೋಗಳು ಅದೇ ಕ್ಲಾರಿಟಿಯಲ್ಲಿ ಅದೇ ಮೆಥಡಲ್ಲೇ ಮಾಡಿರೋ ಸ್ನೇಹಿತರೆ. ಇದನ್ನು ನೋಡಿ, ಆ್ಯಪ್ನ ಮೇನ್ ಡ್ಯಾಶ್ಬೋರ್ಡು. ಇದರಲ್ಲಿ ಬೇರೆ ಬೇರೆ ಆಪ್ಷನ್ಗಳಿದ್ವಿ, ಆಡಿಯೋ ಕನ್ವರ್ಟರ್ ಇದೆ, ಆಡಿಯೋ ಕಟರ್ ಇದೆ, ಜಾಯ್ನರ್ ಇದೆ, ಆಮೇಲೆ ವಿಡಿಯೋ ಟು ಆಡಿಯೋ ಇದೆ. ಈ ಎಲ್ಲ ಸ್ಟೆಪ್ಗಳನ್ನು ಬಳಸೋದು ಹೇಗೆ ಅಂತೇಳಿ ನೆಕ್ಸ್ಟ್ ಒಂದೊಂದೇ ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಈಗ ನನ್ನ ಈ ಕೊಟ್ಟ ಟ್ರಿಕ್ಸ್ ನಿಮಗೆ ಯೂಟ್ಯೂಬರ್ಸ್ ಅಥವಾ ಆಗಿದ್ದರೆ ಅಥವಾ ಈಗಷ್ಟೇ ಯೂಟ್ಯೂಬ್ ಕಡೆ ಹೋಗಿದ್ದರೆ ನಿಮಗೆ ಭಾರಿ ಈಸಿ ಆಗುತ್ತೆ ಸ್ನೇಹಿತರೆ. ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಮುಂದಿನ ಈ ಎಲ್ಲ ಆಪ್ಷನ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಒನ್ ಬೈ ಒನ್ ತೋರಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಬಾಯ್.